ನೆಕ್ಸ್ಟು ಡಾಕ್ಟರ್ ಕೆ ಸುಧಾಕರ್ ಅವರೇ, ನಿಮ್ಮ ಸ್ಟ್ಯಾಂಡೇ ನನಗೆ ಅರ್ಥ ಆಗ್ತಿಲ್ಲ. ಮೊನ್ನೆ ಏನೋ ಅಂದರು, ಕುರಿ ಮೇಲಿ ಅಂತ ಬಿಟ್ಟಿದ್ದೀನಿ, ಬಲಿ ಕೊಡ್ತೀನಿ ಅಂತ. ನಾವು ಕಳೆ ಕಾಯ್ತಿರ್ತೀವ ಸರ್, ಕಳೆ ಜೊತೆ ತಿಂತಿರ್ತೀವ ಸುಧಾಕರ್ ಸರ್. ಕೋವಿಡ್ ತನಿಖೆನ ನಮ್ಮ ಸರ್ಕಾರನೂ ಕೊಟ್ಟಿದೆ, ಇವತ್ತಲ್ಲ ನಾಳೆ. ನೀವು ಆ ತನಿಖೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಯಾರ್ಯಾರು ಕಾಲಿಗೆ ಹೋಗಿ ಬಿದ್ದಿದ್ದೀರಾ ಅಂತ ನಮಗೆ ಗೊತ್ತಿಲ್ವ ಸರ್? ಯಾರ್ಯಾರು ಕಾಲಿಗೆ ಬಿದ್ದಿದ್ದೀರಾ, ಕಣ್ಣೀರು ಹಾಕಿದ್ದೀರಾ ಗೊತ್ತಿಲ್ವ ಸರ್? ತನಿಖೆಯಿಂದ ಕಾಪಾಡಿ ಕಾಪಾಡಿ ಅಂತ. ಯಾಕೆ ಸರ್ ಭಯ ನೀವು ಪ್ರಾಮಾಣಿಕರಾದ್ರೆ? ಮೊನ್ನೆ ಕೆಲವು ಮಾಧ್ಯಮದಲ್ಲಿ ನೋಡಿದೆ, ಪ್ರದೀಪ್ ಈಶ್ವರ್ ಸಂತೋಷ್ ಲಾಟ್ ಮೇಲೆ ಐ ಟಿ ಕಣ್ಣು, ಇ ಡಿ ಕಣ್ಣು. ಐ ಟಿ ಇದೆಯವರಲ್ಲ, ನನ್ನ ದಾಖಲೆಗಳನ್ನ ನಿಮಗೆ ಕೊಡ್ತೀನಿ. ನನ್ನ ಹತ್ರ ಇವತ್ತಿಗೂ ಒಂದು ನಾನು ಜಮೀನು ಮಾಡಿಲ್ಲ. ಮೊನ್ನೆ ಮನೆ ತಗೊಂಡಿರೋದಕ್ಕೆ ಇನ್ನೂ ಬ್ಯಾಂಕ್ ಲೋನು ಇ ಎಮ್ ಐ ನಡೀತಿದೆ. ನನ್ನ ಕಾರು ಬ್ಯಾಂಕ್ ಲೋನು ಇ ಎಮ್ ಐ ನಡೀತಿದೆ. ನನ್ನ ಸಂಸ್ಥೆ ಮೇಲೆ ಬ್ಯಾಂಕಲ್ಲಿ ಸಾಲ ಇದೆ. ನಾನು 15 ಕೋಟಿಗೂ ಹೆಚ್ಚು ಇನ್ಕಮ್ ಡಿಕ್ಲೇರ್ ಮಾಡಿ ನನ್ನ ಸಂಸ್ಥೆಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೀನಿ. ನನ್ನ ಪರ್ಸ್ನಲ್ ಐ ಟಿ ರಿಟರ್ನ್ಸು ಕ್ಲಿಯರಾಗಿ ಫೈಲ್ ಮಾಡಿದ್ದೀನಿ. ನನಗೆ ಅಕೌಂಟ್ಗೆ ಬಂದಿರೋ ಎಲ್ಲ ದುಡ್ಡಿಗೂ ನನ್ನ ಹತ್ರ ದಾಖಲೆ ಇದೆ. ನಾನು ಸ್ಪೆಂಡ್ ಮಾಡ್ತಾ ಇರೋದಕ್ಕೂ ದಾಖಲೆ ಇದೆ. ನಾನು ಯಾವ ಹತ್ರನೂ ಇದುವರೆಗೂ ಕೈ ಚಾಚಿರೋನಲ್ಲ. ನಾನು ಗೆದ್ದ ಮೇಲೆ ಆಟೋ ಡ್ರೈವರ್ಸ್ ಮಕ್ಕಳು ಸಂಕಷ್ಟದಲ್ಲಿದ್ದಾರೆ ಅಂತ 5,000 ರೂಪಾಯಿ ನನ್ನ ಇನ್ಕಮ್ ಎತ್ಕೊಂಡು ಹೋಗಿ ಕೊಟ್ಟೆ. ನಾನು ಗೆಸ್ಟ್ ಲೆಕ್ಚರಾಗಿ ಪಾಠ ಮಾಡ್ತೀನಿ ಸರ್. ಕೆಲವು ಕಡೆ ನಾನು ಗೆಸ್ಟ್ ಲೆಕ್ಚರಾಗಿ ಪಾಠ ಮಾಡಿದ್ರೆ ನನಗೆ ದಿನಕ್ಕೆ ಒಂದು 8,000 ಕೊಡ್ತಾರೆ. ಈಗ ಬೆಂಗಳೂರಲ್ಲೇ ನೀಟ್ ಪಾಠ ಮಾಡಿ ಅಂತ ಟಾಪ್ ಇನ್ಸ್ಟಿಟ್ಯೂಷನ್ಸ್ ಕರೆದ್ರೆ ನಾನು 4 ಅವರ್ ಚಾಕ್ಪೀಸ್ ಹಿಡಿದ್ರೆ ನನಗೆ 10,000 ರೂಪಾಯಿ ಕೊಡ್ತಾರೆ, 12,000 ರೂಪಾಯಿ ಕೊಡ್ತಾರೆ. 10,000 ರೂಪಾಯಿ ಎತ್ಕೊಂಡು ಹೋಗಿ ಇಮಿಡಿಯೇಟ್ ಆಗಿ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟೆ, ಆಟೋ ಡ್ರೈವರ್ಸ್ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟೆ, 4,000 ಜನ ಟೆಂತ್ ಮಕ್ಕಳಿಗೆ 1,000 ಸ್ಕಾಲರ್ಶಿಪ್ ಕೊಟ್ಟೆ, ಅಂಗನವಾಡಿ 5,000 ಜನ ಮಕ್ಕಳಿಗೆ ಬಟ್ಟೆ ಕೊಟ್ಟೆ, 20,000 ಜನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಬಟ್ಟೆ ಕೊಡಿಸ್ದೆ, 70,000 ಮನೆಗೆ ಸೀರೆ ಕೊಟ್ಟೆ, 6 ಆಂಬ್ಯುಲೆನ್ಸ್ ಕೊಟ್ಟೆ, MBBS ಇಂಜಿನಿಯರಿಂಗು LLB ಓದ್ತಿರೋ ಮಕ್ಕಳಿಗೆ 800 ಹೆಚ್ಚು ಮಕ್ಕಳಿಗೆ 5,000 ಸ್ಕಾಲರ್ಶಿಪ್ ಕೊಟ್ಟೆ, ಕನ್ನಡ ಮೀಡಿಯಂ ಅಲ್ಲಿ ಓದ್ತಿರ್ತಕ್ಕಂಥ ಟಾಪ್ 60 ಮಕ್ಕಳನ್ನ ಬೆಂಗಳೂರು ಕರ್ಕೊಂಬಂದು ಸೂಪರ್ 60 ಅಂತ ಮಾಡಿ ನೆನ್ನೆ ಇಲ್ಲ ಮೊನ್ನೆ ಕಳಿಸಿದ್ದೀನಿ. ಈ ಸಲ ಚಿಕ್ಕಬಳ್ಳಾಪುರದಲ್ಲಿ ಗೌರ್ಮೆಂಟ್ ಸ್ಕೂಲ್ ಹುಡುಗ ಸ್ಟೇಟ್ ರ್ಯಾಂಕ್ ಹೊಡಿಬೇಕು ಅಂತ 60 ಜನ ಅಪ್ಪ ಅಮ್ಮ ಇಲ್ಲದೆ ಇರೋ ಮಕ್ಕಳಿಗೆ ಸಹಾಯ ಮಾಡಿದೆ. ಅಪ್ಪ ಅಮ್ಮ ಇಲ್ದಿರೋ 52 ಜನ ಮಕ್ಕಳಿಗೆ 1,00,000 ಡಿಪಾಸಿಟ್ ಮಾಡಿದ್ದೀನಿ. ನನ್ನ ಬೆವರು, ನನ್ನ ಕಷ್ಟ, ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳು 1,00,000 ಡಿಪಾಸಿಟ್ ಮಾಡಿಸಿದ್ದೀನಿ 52 ಜನಕ್ಕೆ. ಯಾಕೆ ಇದು ನನ್ನ ಕನ್ಸರ್ನ್? ನನ್ನ ಕ್ಷೇತ್ರಕ್ಕೆ 180 ಹೆಚ್ಚು ಕೋಟಿ ಅನುದಾನ ಎತ್ಕೊಂಡು ಹೋಗಿದ್ದೀನಿ. ನನ್ನ ಕ್ಷೇತ್ರದಲ್ಲಿ ನಾನು ಗೆದ್ದಿದ ತಕ್ಷಣ ಫಸ್ಟ್ ನನ್ನ ಫ್ಲೆಕ್ಸ್ ಯಾಕೆ ತಾಕ್ಸ್ಬಿಟ್ಟೆ? ನನ್ನ ಕ್ಷೇತ್ರದಲ್ಲಿ ಫ್ಲೆಕ್ಸ್ ಕಟ್ಟಂಗಿಲ್ಲ. ಗೌರ್ಮೆಂಟ್ ಸ್ಕೂಲ್ ಪ್ರಿಮಿಸಿಸ್ ಅಲ್ಲಿ ವಾರಕ್ಕೆ 4 ಫಂಕ್ಷನ್ ಮಾಡಿ ಮಕ್ಕಳು ಪಾಠ ಕೇಳಕ್ಕಾಗ್ತಿರ್ಲಿಲ್ಲ. ಒಂದು ಗೌರ್ಮೆಂಟ್ ಸ್ಕೂಲ್ ಪ್ರಿಮಿಸಿಸ್ನ ಸರ್ಕಾರಿ ಕಾರ್ಯಕ್ರಮಕ್ಕೆ, ಸರ್ಕಾರಿ ಹತ್ರ ಕಾರ್ಯಕ್ರಮಕ್ಕೆ ಬಳಸಬಾರ್ದು ಅಂತ ಸ್ಟ್ರಿಕ್ಟ್ ಮಾಡಿದೆ. ಹ್ಯಾವ್ ಟೇಕನ್ ಎ ಬೋಲ್ಡ್ ಸ್ಟೆಪ್ಸ್. ಇವ್ರು ಯಾವುದಕ್ಕೆ ಓಟ್ ರಾಜಕಾರಣಕ್ಕೆ ಎದುರುತ್ತಿದ್ರು ನಾನು ಎದುರಲಿಲ್ಲ. ನಾನು ಸರ್ ಪ್ರತಿ ಮನೆಗೂ QR ಕೋಡ್ ಕೊಟ್ಟಿದ್ದೀನಿ 70,000 ಮನೆಗೆ. ಅವ್ರು QR ಕೋಡಲ್ಲಿ ಕಂಪ್ಲೇಂಟ್ ಹೇಳಿದ್ರೆ ನಾನೇ ಖುದ್ದು ಕಾಲ್ ಮಾಡಿ ಅವ್ರ ಸಮಸ್ಯೆನ ಸಾಲ್ವ್ ಮಾಡ್ತಿದ್ದೀನಿ. ಇವತ್ತಿಗೆ 2,000 ಸಮಸ್ಯೆಗಳನ್ನ ನಾನು ಸಾಲ್ವ್ ಮಾಡಿದ್ದೀನಿ QR ಕೋಡ್ ವೆಬ್ಸೈಟಲ್ಲಿ. ನಿಮ್ಮ ಮನೆ ಮುಂದೆ QR ಕೋಡ್ ಇಟ್ಟಿದ್ದೀರಿ, ನೀವು ಸ್ಕ್ಯಾನ್ ಮಾಡ್ಬೋದು. ಸ್ಕ್ಯಾನ್ ಮಾಡಿದ್ರೆ ವೆಬ್ಸೈಟಿಗೆ ಲಿಂಕ್ ಆಗುತ್ತೆ. ನೀವೊಂದು ಸಮಸ್ಯೆ ಹೇಳಿದ್ರೆ ನಾನು ಬೈ ಈವ್ನಿಂಗ್ ಕಾಲ್ ಮಾಡಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಹೇಳಿ, ಮೀಡಿಯೇಟರ್ಸ್ ಇದ್ರೆ ಕರಪ್ಷನ್ಗೆ ಜಾಗ ಆಗುತ್ತೆ ಅಂತೇಳಿ ಐ ಆಮ್ ಟ್ರೈಂಗ್ ಟು ಕ್ಲೀನ್ ದ ಸಿಸ್ಟಮ್ ಆಸ್ ಮಚ್ ಆಸ್ ಪಾಸಿಬಲ್ ಫ್ರಮ್ ಮೈ ಸೆಲ್ಫ್. ಸುಧಾಕರ್ ಅವರೇ, ವಾಟ್ ಯು ಡಿಡ್? ಮಾತಾಡಿದ್ರೆ ಸಿನಿಮಾ ಡೈಲಾಗ್ ಹೇಳ್ತೀಯಾ, ಸಿನಿಮಾ ಡೈಲಾಗ್ ಹೇಳ್ತೀಯಾ ಅಂತಾರೆ. ನೀನು ಹೇಳೋಣ, ನೀವು ಹೇಳಿ ಸರ್. ಡೈಲಾಗ್ ಅಲ್ಲ ಸರ್ ಇದು, ಹೊಟ್ಟೆಯಲ್ಲಿರೋ ನೋವು, ಎದೆಯಲ್ಲಿರೋ ಬಾಧೆ, ನೀವು ಟಾರ್ಚರ್ ಕೊಟ್ಟಾಗ ಕಣ್ಣಲ್ಲಿ ಬಚ್ಚಿಟ್ಕೊಂಡಿರೋ ಕಣ್ಣೀರು ಸರ್ ಇದು. ಅಪ್ಪ ಅಮ್ಮ ಇಲ್ದಾರ ಹುಡುಗ ಪ್ರಶ್ನೆ ಮಾಡ್ತಾರೆ. ನಮ್ಗೊಂದು ಆಸೆ ಇದೆ ಸರ್, ಒಂದು ಐಡಿಯಾಲಜಿ ಇಟ್ಕೊಂಡು ರಾಜಕೀಯಕ್ಕೆ ಬಂದಿದ್ದೀವಿ. ಸಿಸ್ಟಮ್ ಹಿಂಗಿರ್ಬೇಕು, ಹಿಂಗಿರ್ಬೇಕು ಅಂತ ನನಗೊಂದು ಕನಸಿರುತ್ತೆ. ನೀವೆಲ್ಲ ಸಿನಿಮಾ ನೋಡಿ ಚಪ್ಪಾಳೆ ಹೊಡಿತೀರ ನಾವು. ಆದರೆ ಪ್ರಶ್ನೆ ಕೇಳಿದಾಗ ನನ್ನ ಪಾಡು ನನ್ನನ್ನು ಬಿಡಬೇಕಾಗಿತ್ತು ಸರ್. ನೀವು ನನಗೆ ಟಾರ್ಚರ್ ಕೊಟ್ಟ್ರಿ, ಅದಕ್ಕೆ MLA ಆದೆ ಸರ್. ಥ್ಯಾಂಕ್ಸ್ ಫಾರ್ ದಿಸ್ ಸರ್, ಥ್ಯಾಂಕ್ಸು ಹೇಳಬೇಕು. ಅವ್ರ ಟಾರ್ಚರಿಂದನೇ ನಾನು MLA, ಇಲ್ಲಾಂದ್ರೆ ನಮ್ಗೆ ಇಷ್ಟೆಲ್ಲ ಧೈರ್ಯ ಇರಲಿಲ್ಲ. ರಜನಿಕಾಂತ್ ಮೂವಿಯಲ್ಲಿ ಒಂದು ಡೈಲಾಗ್ ಇದೆ, ಶತ್ರುಗಳು ಎಲ್ಲಿಂದನೂ ಬರಲ್ಲ, ನಾವೇ ಹುಟ್ಟಿಸ್ತೀವಿ ಅಂತ.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.